ಕಾರ್ಯ ಬರಬೇಕು. ಯಾಕಂದ್ರೆ ಈಗ ಅಲ್ಲಿ ಅವ್ರು ಹೇಳಿದ್ದಾರೆ, ಇಲ್ಲ ಎಲ್ಲ ದವಾಖಾನೆಗಳಲ್ಲಿ, ಸರ್ಕಾರಿ ದವಾಖಾನೆಗಳಲ್ಲಿ ಅದಕ್ಕೆ ಬೇಕಾದಂಥ ಔಷಧಗಳನ್ನ ಇವರ ಸಂಗ್ರಹ ಮಾಡಿಡ್ಬೇಕು ಸಜೆಷನ್ ಕೊಟ್ಟಿದ್ದಾರೆ. ಆದರೆ ಅನೇಕ ಸಲ ನಾವು ಅಲ್ಲಿ ಹೋದಾಗ ಔಷಧ ಸಿಗಲ್ಲ ರೀ. ಎಷ್ಟೋ ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ರಿ, ಹೊರಗೆ ತುಂಬ ಬರೆದು ಕೊಡ್ತಾರೆ ಚಿಟ್ಟಿಗಳನ್ನು. ಸೊ ಸಾಕಷ್ಟು ಪಾಪ ನಮಗೆ ಬಂದು ಹೇಳ್ತಾ ಇರ್ತಾರೆ ರೋಗಿಗಳು, ಇಲ್ಲಿ ನಮ್ಗೆ ಹಿಂಗೆ ಅದಿಲ್ಲ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಮತ್ತೆ ಹೊರಗೆ ಎಕ್ಸ್ರೇ ಮಾಡಿಸ್ಬೋದು, ಮತ್ತೆ ಅದೆಲ್ಲ ಹೊರಗೆ ಕಳಿಸ್ತಾರೆ ನಮ್ಗೆ ಗುಳಿಗೆ ಔಷಧ ಹೊರಗೆ ತುಂಬ ಅಂತ ಹೇಳ್ತಾರೆ. ಎಲ್ಲ ಒಂದು ಯಾವುದೋ ಕಾಲು ಕೃಷ್ಣು ಕೃಷ್ಣು ಅಂಥದ್ದು ನೆಗಡಿ ಕೆಮ್ಮಿನ ಕೊಟ್ಟು ಕಳಿಸ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದರಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲೂ ಡಾಕ್ಟ್ರುಗಳು ಇರುವುದಿಲ್ಲ ರೀ. ಕೇಳಿದ ತಕ್ಷಣ ಇಲ್ಲರಿ ಡಾಕ್ಟ್ರ್ ನೇಮಕ ಆಗಿಲ್ಲ, ಅವ್ರು ಯಾರು ನರ್ಸರು ಏನು ಮಾಡಿರ್ತಾರೆ, ಒಂದು ಅದೇನು BAMS ಮಾಡಿರ್ತಾರೆ, ಮತ್ತು ಅಂಥವ್ರು ಸಿಗ್ತಿರಲ್ಲ. BAMS ಮಾಡಿದ್ರೆ ಭಾಳಷ್ಟು ಗಡೆ ಸಿಗೋದಿಲ್ಲ. ಹೀಗಾಗಿ ಈ ಆರೋಗ್ಯದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ಶಿಕ್ಷಣ ಇತ್ತಪ್ಪ ಅಂದರೆ ಸ್ವಯಂ ಜಾಗೃತಿ ಇರ್ತಾರೆ ಮನುಷ್ಯ. ಆ ಶಿಕ್ಷಣ ಇಲ್ಲ ನಮ್ಮ ರೈತರಲ್ಲಿ, ಅಕ್ಷರತೆಯಲ್ಲಿ ಕೊಡ್ತಾ ಇದ್ದೀವಿ ನಾವು. ABCD ಬರೀಪ ಈ ಬರೀಪ ಅಂತ ಈ ಬರೆಸು ಉದ್ದೇಡೆ ವಿಷಯ ಮಾಡ್ಕೊಂಡು ಕಲಿಸ್ತಾ ಇದ್ವಿ. ಏ ನಾವು ಶಿಕ್ಷಿತರಾಗಿದ್ವಿ ಅಂತ ಅಷ್ಟೇ ಅಲ್ಲ, ನಾವು ಶಿಕ್ಷಿತರಾಗಿಬಿಟ್ವಿ. ಎಂಥ ವೆಲ್ ಎಜುಕೇಟೆಡ್ ನಮ್ಮಲ್ಲೂ ಇವತ್ತು ನೋಡ್ತಾ ಇದ್ವಿ ನಾವು. ಸಾಮಾನ್ಯವಾಗಿ ಇನ್ನೊಂದು ಕಾಲಾಗ ದಾರ ಕಟ್ಕೊಳ್ಳೋದು, ಕೊಳ್ಳಾಗ ಚೈತ ಕಟ್ಕೊಳ್ಳೋದು ಮಾಡ್ತೀವಿ. ಚಲೋ MCOM MA ಮಾಸ್ಟರ್ ಡಿಗ್ರಿ ಆಗಿರ್ತೀವಿ. ಚಲೋ ಡಾಕ್ಟ್ರುಗಳು ಸಿಗ್ತಿಲ್ಲ, ಅವ್ರು ಮಾತಾಡೋದು ನೋಡಿದಾಗ ಅಷ್ಟೇ ಕಳಿಸ್ತದೆ. ಇವ್ರು ಏನಪ್ಪ ಡಾಕ್ಟ್ರು MBBS ಮಾಡಿದ್ರು ಹೇಗೆ ಅಂತ ತಮಗೆ ನೀರು ಇದ್ದಾಗ ಅದು ಬೇಕಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಏ ದೇವ್ರ ಮೇಲೆ ನೀವು ಸೇರಿ ಗೌರ್ಮೆಂಟ್ ದೇವ್ರು ಬಿಟ್ಟಿದ್ರು, ಅವ್ರು ದೇವ್ರನ್ನ ಮಾಡೋದ್ರ ಮುಂದೆ ಕೈ ಮೀರಿದಾಗ ಬಹುಶಃ ಅಷ್ಟೇ ಹೇಳಿ ಚೆನ್ನಾಗಿರ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿ ಬಳಸುವಂಥದ್ದು ಅದೇನು ತೋರಿಸ್ತದಪ್ಪ ಅಂತಂದ್ರೆ ಇವರು ಅದ್ರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇಲ್ಲ ಅಂದಂಗೆ ಅಂತ. ಅದ್ರ ಏನೋ ಅದು ಸಹಿತ ನಮಗೆ ಸಂಬಂಧಿಸಿದ್ದಲ್ಲಪ್ಪ ದೇವ್ರಿಗೆ ಸಂಬಂಧಿಸಿದ ಅಂತೇಳಿ ಎಸ್ಕೇಪಿಸಮ್ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಂತೂ ಮೋಸ್ಟ್ಲಿ ಈ ಮತ್ತೀಗ ನೋಡಿದರೆ ಇಲ್ಲಿ ವಾತಾವರಣ ನೋಡಿದರೆ ಮೋಸ್ಟ್ಲಿ ಮಳೆ ಇನ್ನೂ ಜೋರಾಗುವ ಸಾಧ್ಯತೆಗಳಿದ್ದಾವೆ, ಪ್ರವಾಹ ಬರುವ ಸಾಧ್ಯತೆಗಳಿದ್ದಾವೆ. ಈ ನೆಲೆಯಲ್ಲಿ ನಮ್ಮ ಜಿಲ್ಲಾ ಆಡಳಿತ ಇನ್ನೂ ತೀವ್ರವಾಗಿ ಬರೀ ಮಾತಾಡೋದಲ್ಲ, ತಾವು ಕಾರ್ಯ ಇಳದ ಪ್ರತಿಯೊಂದರ ಬಗ್ಗೆ ಎನ್ಕ್ವೈರಿ ಮಾಡುವಂಥದ್ದು ಹೇಳಿದ್ದಾರೆ. ಗೋಕಾಕದ ನಗರಸಭೆ ಆಗಿರ್ಬೋದು, ಬೈಲಂಗೂರದ ಹಳ್ಳಿ ಪುರಸಭೆಗಳಾಗಿರ್ಬೋದು, ಅದು ಎಲ್ಲ ಕಡೆ ಕನ್ನಡಪ್ರಭ ಅಥವಾ ಇವು 10-12 ತಾಲೂಕುಗಳು ಬರ್ತಾವೆ, ಎಲ್ಲ ಕಡೆ ಇನ್ನಷ್ಟು ಜೋರಾಗಿ ತೀವ್ರವಾಗಿ ಈ ಒಂದು ಡೆಂಗ್ಯೂ ಸಂಬಂಧಿಸಿದಂಥ ಈ ಕೀಟ ಅನ್ನೋದು ಅಥವಾ ನಾವು ಮಾಸ್ಕ್ಯೂಟೋ ಅಂತೀವಿ ಅದ್ರ ಬಗ್ಗೆ ಒಂದು ದೊಡ್ಡ ಮಹಾಯುದ್ಧ ಆದಂಗೆ ಆಗಬೇಕು. ಅದನ್ನ ಸರ್ಕಾರ ಮಾಡುವಂತ ಕೆಲಸ ಸರ್. ಇದಕ್ಕೆ ನೀರು ಸಂಗ್ರಹ ಮಾಡಿ ಇಡಬಾರ್ದು, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಎಲ್ಲೂ ಕೂಡ ಕಸಗಳನ್ನ ಎಲ್ಲಂದ್ರಲ್ಲಿ ಎಸಿಬಾರ್ದು, ಜೊತೆಗೆ ಸಂಗ್ರಹ ಮಾಡಿಡಬಾರ್ದು, ಕಸಗಳನ್ನ ಕೊಳೆಯೋದಕ್ಕೆ ಬಿಡಬಾರ್ದು ಮನೆ ಸುತ್ತಮುತ್ತ ಅಂತ ಹೇಳ್ತಾರೆ. ಫಸ್ಟು ನಿಮ್ಮ ಕಾಲೋನಿಯನ್ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಊರು, ಹೀಗೆ ಒಂದೊಂದು ಚಿಕ್ಕ 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 ಡಿವೈಡ್ ಆಗಿ ಮಾಡಿಕೊಂಡು ನೀವು ಭಾಗಗಳನ್ನಾಗಿ ವಿಂಗಡಿಸ್ಕೊಟ್ಟು ಹೋದ್ರೆ ಕ್ಲೀನಿಂಗ್ ತನ್ನಿಂಗ್ ತಾನೇ ಆಗುತ್ತೆ ಅಂತ. ಆದ್ರೆ ಎಲ್ಲ ನಾವೇ ಮಾಡ್ತೀವಿ, ಸರಿ ಕ್ಲೀನ್ ಮಾಡಿದ್ವಿ, ಕಸ ಹಾಕಿದ್ವಿ, ಮನೆ ಮುಂದೆ ಚರಂಡಿಗಳಿರ್ತವೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ, ಅವು ಕೆಲವೊಂದನ್ನ ಮುನ್ಸಿಪಾಲಿಟಿ ನಗರಸಭೆ ಪಂಚಾಯತ್ ಮಾಡ್ಕೊಬೇಕಾಗಿರುತ್ತೆ. ಆದ್ರೆ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅದನ್ನ ನೋಡಿದಾಗ ನಾವು ಯಾವುದೋ ಇವತ್ತು ನೀವು ಯಾವುದೋ ಹಳ್ಳಿಗೆ ಹೋದ್ರು ಸಹಿತ ಎಲ್ಲೇ ಹೋದ್ರು ನಿಮ್ಗೆ ಗೊತ್ತಾಗ್ತದೆ ಸರ್. ಒಂದು ಮಳೆ ಬಂದು ಮರದ ಸೋಗಿ ನೋಡಿದಾಗ ಅಥವಾ ಒಂದು ದಿವಸ ಎರಡು ಬಿಟ್ಟು ಹೋಗಿ ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ತಾವೆ, ಆ ಗಟ್ಟರುಗಳೆಲ್ಲ ತುಂಬ ಹೋಗಿರ್ತಾವೆ, ಅಲ್ಲೇ ರಾಡಿ ಆಗಿರ್ತದೆ. ನಂತರದಲ್ಲಿ ಏನು ನಾವು ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಮುನ್ಸಿಪಾಲಿಟಿ ನಗರಸಭೆ ನಮಗೆ ಹೋಗಕ್ಕಂಗೆ ಅದ್ರೆ ಎಲ್ಲ ನಗರಸಭೆಯವರೆಲ್ಲ ಕೂಡ ಜನಸ ಮಾಡಿರೋ ಕಂಪ್ಲೇಂಟ್ ಮಾಡ್ಬೇಕು, ಏನಪ್ಪ ಏನು ಹೊಲಸಾಗಿದೆ ಅಂತೇಳಿ ವ್ಯಾಲ್ಯೂ. ಆಮೇಲೆ ಅವ್ರು ನಮ್ಮ ಬೈಕೋದೇ ಬರ್ತಾರೆ, ಹಂಗೆ ಬರೋಲ್ಲ ಅವರು ಅಲ್ಲಿ ಕೆಲಸ ಮಾಡುವಂಥವ್ರು. ಏನು ನಿಮ್ಮ ನಿಗ್ರಹಾಗಿದೆ ನಮಗೆ ಎಷ್ಟು ತ್ರಾಸು ಮಾಡ್ತೀನಿ ಅಂತೇಳಿ ಮತ್ತೆ ಅವ್ರಿಗೆ ಹೋಗುವಂದ್ರೆ 10-20 ರೂಪಾಯಿ ಮತ್ತೆ 20-30 ರೂಪಾಯಿ ಕೊಡಬೇಕು ಚಾಕ್ ಅಂತ ಕಪ್ಪ ಹೋಗ್ತಾರೆ, ಇಲ್ಲ ಸುಮ್ಮನೆ ಹೋಗ್ತಾರೆ, ಇಲ್ಲಪ್ಪ ಅಂತಂದ್ರೆ ಒಂದು ಎರಡು ಚಾಪ ಹಾಕಿ ಹೋಗ್ತಾರೆ. ಇದು ನಾವು ನೋಡ್ತಾ ಇದ್ವಿ. ಇದು ನಮ್ಮ ಅವ್ರು ತಪ್ಪಂತಲ್ಲ ಪಾಪ, ಅವ್ರಿಗೆ ಪೇಮೆಂಟ್ ಕಡಿಮೆ ಕೊಡ್ತಾರೆ ಅವರು. ಇವರು ಗುತ್ತಿಗೆ ಆಧಾರನ ತೋರ್ತಾರಲ್ರಿ, ಆ ಪೇಮೆಂಟ್ ಕಡಿಮೆ ಇರ್ತದೆ ಅವ್ರಿಗೆ. ಹೀಗಾಗಿ ಅನಿವಾರ್ಯವಾಗಿ ಇಂಥ ಪ್ರಸಂಗಗಳು ಇರ್ತಾ ಇರ್ತಾವೆ, ಅದು ತಪ್ಪು ಅಂತೂ ನಾನು ಹೇಳೋದಿಲ್ಲ ಅದನ್ನು. ಆದರೆ ಗುತ್ತಿಗೆ ಆದಮೇಲೆ ತೆಗೆದುಕೊಂಡಂಥ ಜನ ಪಾಪ ಬೇಸರ್ತಾರೆ, ಪೇಮೆಂಟ್ ಕಡಿಮೆ ಇದ್ದಕ್ಕಾಗಿ ಇವತ್ತೆಲ್ಲ ನಾಳೆ ಮಾಡಿದರೆ ಆಯಿತು ಅನ್ನುವಂಥ ಸ್ವಭಾವ ಬರ್ತದೆ. ಮತ್ತು ಮೊದಲಂತಿ ಫಾರ್ಮುಲೆ ತೊಗೊಂಡು ಇಂಥ ಪ್ರಸಂಗ ಇರ್ತಿದ್ದು ಆ ಮತ್ತೆ ಬೇರೆ ಯಾವ ಸರಿಯೋ ಯಾವ ತಪ್ಪು ಕಡಿಮೆ ಹೇಳಿಕ್ಕಾಗಲ್ಲ. ಬಟ್ ಇದೆಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂತಂದರೆ ಪ್ರಾಮಾಣಿಕವಾಗಿ ಆಡಳಿತಾಧಿಕಾರಿ ಇರಬೇಕು. ಇದು ಮೊದಲನೇ ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಇವತ್ತು ತಹಸೀಲ್ದಾರ ಸ್ಟ್ರಿಕ್ಟ್ ಇದ್ದಂದ್ರೆ ಅದು ಪ್ರತಿಯೊಂದು ವಿಷಯದ ಬಗ್ಗೆಯೂ ಕಾಳಜಿಯಿಂದ ಭ್ರಷ್ಟಾಚಾರ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಂದ್ರೆ ಇಡೀ ಆ ಸಂಸ್ಥೆನ ಎಚ್ಚರಿಕೆಯಿಂದ ಇರ್ತದೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ ಅಂತ ತಿಳಿದ್ರೆ. ಮತ್ತು ಪ್ರತಿಯೊಂದು ಅದೇ ರೀತಿ ಪಂಚಾಯತ್ಗಳು ಅಲ್ಲಿ PDOಗಳಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಮತ್ತು ನಮ್ಮ ನಗರಸಭೆಯಲ್ಲಿ ಆಯುಕ್ತರಾಗಿರ್ಬೋದು, ಒಂದು ಎಲ್ಲ ಹೈಯರ್ ಅಥಾರಿಟಿ ಇವಳು ಮನಸ್ಸು ಸ್ಟ್ರಿಕ್ಟ್ ಆಗ್ಬೇಕು. ಜೊತೆಗೆ ಅವ್ರಿಗೆ ಆ ಕೆಲಸ ಆಗಿದ್ರೆ ಇಲ್ಲ ಅನ್ನೋದು ಇವರು ಅಬ್ಸರ್ವೇಷನ್ಗೂ ಮಾಡಬೇಕು. ಏ ಮಾಡಲಂತ ಹೇಳಿ ಬಿಡುವಾಗಿಲ್ಲ. ಈಗ ರೋಷನ್ ಅವ್ರು ನಮ್ಮ DC ಅವ್ರು ಹೇಳಿದ್ರೆ ನೀವೆಲ್ಲ ಮಾಡಬೇಕು ಸೆಷನ್ ಕೊಟ್ಟು, ಅದನ್ನು ಆಗಿದ್ದಿಲ್ಲ ಅದು ನೋಡಬೇಕಲ್ಲ.
ಬರೀ ನಾವು ಸೂಚನೆ ಕೊಡೋದಷ್ಟೇ ಅಲ್ಲ, ಆರ್ಡರ್ ಮಾಡೋದಷ್ಟೇ ಅಲ್ಲ, ಫೀಲ್ಡ್ ಇಳಿಯೂ ಬೇಕು, ವಾಸ್ತವತೆ ನೋಡಬೇಕು, ಮತ್ತೆ ಜನರ ಜೊತೆಗೆ ಬೇರೆಬೇಕು. ಜನರಿಗೆ ಯಾವತ್ತು ಬಂದ್ರೂ ಅಟ್ಲೀಸ್ಟ್ ಗೊತ್ತಾಗಲ್ಲ, ಓಹೋ ಡಿ ಸಿ ಅವ್ರು ಬಂದು ಹೋದ್ರಪ್ಪ ಸಹಜವಾಗಿ, ಅದು ತಹಸೀಲ್ದಾರ್ ಬಂದು ಹೋದ್ರು ಆಯಾ ಭಾಗದಲ್ಲಿ, ಅವ್ರ ಕೆಲಸ ಅಲ್ಲ ಹೌದು ಆ ಮಾತು ಬೇರೆ, ಮತ್ತು ಅವ್ರ ಕೆಲಸದ ಮೇಲೆ ಬೇರೆ ಯಾವುದು ಇಲ್ಲ. ಆರೋಗ್ಯ ಕೈಕೊಳ್ಳೋದು ಬಿ ಡಿ ಓ ಬಿ ಡಿ ಓ ಆಗಿರ್ಬೋದು, ಮತ್ತವರು ಸಂಬಂಧಿಸಿದ್ದು ಬಿ ಡಿ ಓಪ್ಪ ಆ ತಮ್ಮ ಏರಿಯಾ ಎಲ್ಲಿ ಸ್ವಚ್ಛ ನೋಡ್ಕೊಂಡು ಹೋದ್ರೆ ಆ ಕೈಗಾಲ ಕೆಲಸ ಮಾಡೋದ್ರು ಭಯ ಪಡ್ತಾರೆ, ಇಲ್ಲಪ್ಪ ನೋಡ್ತಾರೆ ಅವ್ರು ಆಬ್ಜರ್ವೇಷನ್ ಆಯ್ತು ಅಂತ. ಇದು ನಮ್ಮಲ್ಲಿ ಬಹಳಷ್ಟು ಕಡಿಮೆ ಅದ. ಅಂದರೆ ಮೇಲಿನ ಜೊತೆ ಕೇಳ್ತಾರೆ ಅಥವಾ ಕೆಳಗಿನ ಮೇಲ್ತಾನು ಎಲ್ಲರೂ ಒಟ್ಟುಪಡಿ ಆರಿಸಿದ್ದಾರೆ ಅನ್ನುವಂಥದ್ದು. ಮತ್ತು ಜೊತೆಗೆ ನಾವು ಅವರಿಗೆ ಏನು ಬೇಕು ಸಫಿಷಿಯೆಂಟ್ ಕೊಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅದರಲ್ಲೂ ಈ ನಿಮ್ಮ ಮತ್ತೆ ಮುಂದೆ ಹೇಳುತ್ತದೆ ಏನಪ್ಪ ಅಂತಂದರೆ, ಈ ಒಂದು ಕಾಂಟ್ರಾಕ್ಟ್ ಲೇಬರ್ ಇದ್ದಾಗೆ ಅವ್ರಿಗೂ ಪಾಪ ಬದುಕ ಸರಿ ಇಲ್ಲ ಅವ್ರು ಕೊಡೋ ಪೇಮೆಂಟ್ದಿಂದ, ಮತ್ತು ಅವರು ಕೆಲಸ ಎಷ್ಟು ಮಟ್ಟಿಗೆ ಮಾಡ್ತಾರೋ ಹೋಗ್ತಾರೋ ಅದು ಮಾಡ್ತಾರೆ. ಮತ್ತು ಇವ್ರಿಗೂ ಸರ್ಕಾರಕ್ಕೂ ಫಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದಕ್ಕೆಲ್ಲ ಫಂಡ್ ಇಲ್ಲದೆ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ಈ ಆರೋಪ ಅಂತ ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ ಬಿಡೋದು, ಇದಂದರೆ ಕಾಂಗ್ರೆಸ್ ಅದಂತಲ್ಲ ಬಿ ಜೆ ಪಿ ಅಂತಲ್ಲ ಇದ್ದೇ ಇರ್ತಾವೆ. ಇವೆಲ್ಲ ಸಮಸ್ಯೆಗಳ ನಡುಕ ನಮ್ದೇನಪ್ಪ ಅಂದರೆ ಈ ಒಂದು ಸಂಬಂಧಿಸಿದಂಥ ಅಧಿಕಾರಿಗಳು ಜೊತೆಗೆ ಈ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಶಾಸಕರು ಅದ್ರ ಬಗ್ಗೆ ಅವರು ಕಾಳಜಿ ವಹಿಸ್ಬೇಕಾಗ್ತದೆ. ಹೌದಪ್ಪ ನಮ್ಮ ಏರಿಯಾದ ಏನು ಕೆಲಸ ಏನೇನು ಆಗ್ಯದ ಏನಿಲ್ಲ ಅದು ಕುತ್ಕೊಂಡು ಮನೆಗೆ ಕುತ್ಕೊಂಡು ಹೇಳುವಂಥದ್ದಲ್ಲ, ಹೊರಗೆ ಒಂದು ಅವ್ರ ಜೊತೆ ನೋಡಿಕೊಂಡು ಕೆಲಸ ಆಗದೆ ಹೋದರೆ ಅದಕ್ಕೆ ಏನಪ್ಪ ಅಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಬೆಂಚ ಪಡಿಸ್ಬೇಕಾಗ್ತದೆ, ಇಲ್ಲದವ್ರಿಗೆ ನಾವು ಅವ್ರಿಗೆ ತೀವ್ರವಾಗಿ ಹೇಳಬೇಕಾಗ್ತದೆ, ಕೆಲವೊಂದು ಶಿಕ್ಷಣ ಕೊಡಬೇಕಾಗ್ತದೆ. ಹೀಗಿರ್ಬೇಕಾದ್ರೆ ಜನ ಮುನ್ನೆಚ್ಚರಿಕೆವಾಗಿ ಏನೇನು ಮಾಡಬೇಕು ಅಂತ ನೀವು ಹೇಳ್ತೀರಾ? ಇಲ್ಲ ಈಗಾಗಲೇ ಅದನ್ನು ನಮ್ಮ ನಮ್ಮ ಊರಲ್ಲಿ ಆಗಿರ್ಬೋದು ಬೇರೆ ಊರಲ್ಲಿ ಆಗಿರ್ಬೋದು ಪ್ರತಿಯೊಂದು ಮುನ್ಸಿಪಾಲ್ಟಿಯಲ್ಲಿ ಪ್ರತಿಯೊಂದು ನಗರಸಭೆ ಜೊತೆಗೆ ನಮ್ಮ ಪಂಚಾಯತಿಗಳಲ್ಲಿ ಅಲ್ಲಲ್ಲಿನೂ ಡಂಗ್ರ ಓಡಿಸೋದು ಮಾಡೋದು ಹೇಳೋದು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಒಮ್ಮೆ ಆದರೂ ಎಲ್ಲ ಸಹ ನಿಶ್ಚಿತ ಮಾಡ್ತಾ ಇದ್ದಾರೆ. ಮತ್ತು ತಾಲೂಕು ಮಟ್ಟದಲ್ಲೂ ಸಹ ಎಲ್ಲ ಕಡೆ ಅವು ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅಂತೇಳಿ ಇಂಥ ಒಂದಿಷ್ಟು ಏನೋ ಸಲಹೆ ಸೂಚನೆಗಳು ಕೊಡ್ತಾ ಇರ್ತಾರೆ ಇಲ್ಲ ಅಂತಲ್ಲ, ಆದರೆ ಎಷ್ಟರ ಮಟ್ಟಿಗೆ ಅದು ಅದು ಏನಪ್ಪ ಅಂತಂದರೆ ಕಾರ್ಯರೂಪಗಳ ಅನ್ನೋದು ತಿಳ್ಕೊಳ್ಳೋದು ಭಾಳ ಮತ್ತು ಒಂದು ಅರ್ಥ ಹೇಳ್ತಾ ಇದ್ದಾರೆ. ಬರೀ ಹೇಳಿ ಹೋಗಿಬಿಟ್ರಲ್ಲ ತಾವು ಸಹ ತಮ್ಮ ಕೆಲಸಗಾರ ಏನು ಕೆಲಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಎಲ್ಲ ಊರ ಮಂದಿ ಸ್ವಚ್ಛ ಇಟ್ಟಿರ್ತಾರೆ, ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಹೆಣ್ಮಗಳು ಇರ್ತಾರೆ, ತಮ್ಮ ಮನೆ ಸ್ವಚ್ಛ ಇರಬೇಕಪ್ಪ, ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋಬೇಕು ಎಲ್ಲ ಮಾಡೋದು ನಾವು ನೋಡ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಸ್ವಚ್ಛತೆ ಎಲ್ಲೋ ಒಂದು ಆಲಸಿಗಳ ಮನೆ ಇರ್ಬೋದಿಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳದ್ದು ಮನೆ ಏನಿರ್ತದಪ್ಪ ಅಂದರೆ ಒಂದು ಸುಂದರವಾಗಿರ್ತದೆ, ಸ್ವಚ್ಛ ಇರ್ತದೆ. ಅವ್ರು ತಮ್ಮ ಹೊಲಸು ತೆಗೆದು ಮನೆ ತೆಗೆದಿಟ್ಟಿರ್ತಾರೆ, ಆ ಹೊಲಸು ನೀವು ಓದ್ದಾರೆ ನೋಡ್ಬೇಕಾಗಿದೆ. ಅದನ್ನು ಹೋದ್ರೆ ಇನ್ನೊಬ್ಬರ ಮನೆಯದು ಹೋಗಿ ಹಾಕಪ್ಪ ಅಂದ್ರೆ ಯಾರು ಹಾಕಲ್ಲ, ಅದಕ್ಕೆ ಮತ್ತೆ ಮುನ್ಸಿಪಾಲ್ಟಿನೋ ಪಂಚಾಯತಿನೋ ಅವ್ರು ಮಾಡಬೇಕಾಗ್ತದೆ, ಅವ್ರ ಕೆಲಸ ಅವ್ರು ಮಾಡಬೇಕು ಅಂತ ಹೇಳೋದು ಉದ್ದೇಶ. ಮತ್ತು ಪ್ರತಿಯೊಬ್ಬ ನಾಗರಿಕನು ತಿಳಿದಂಥವ್ರಿಗೆ ಅವ್ರು ಇದ್ರ ತಮ್ಮ ಮನೆ ಸ್ವಚ್ಛ ಇಟ್ಕೋಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ. ಎಲ್ಲ ಇಡೀ ಮನೆಗಳನ್ನ ಏನಾಗಿಬಿಡ್ತಿತ್ತಪ್ಪ ಅಂದ್ರೆ ತಿಪ್ಪಿಗಳಾಗಿಬಿಡ್ತು. ಇವಾಗ ನೀವಾಗಲೇ ಮಾತಿನ ಭರಾಟೆಯಲ್ಲಿ ಒಂದು ಮಾತು ಹೇಳಿದ್ರಿ, ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿ ಉಪಚಾರಗಳು ಸಿಗ್ತಾ ಇಲ್ಲ ಅಂತ. ಇಂತಹ ಒಂದು ರೀತಿ ಕ್ಲಿಷ್ಟ ಸಂದರ್ಭ